ಚಿಕ್ಕೋಡಿ ಕೇಶವ ಕಲಾಭವನದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಕುರಿತು ಆಯೋಜಿಸಲಾದ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿ ಅಶ್ವಿನಿ ಪಾಟೀಲ್ ಹಾಗೂ ಬಸವಪ್ರಸಾದ್ ಜೊಲ್ಲೆ ಉದ್ಘಾಟಿಸಿದರು. ಚಿಕ್ಕೋಡಿ ನಗರದ ಕೇಶವ ಕಲಾಭವನದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎದುರಿಸುವ ಕುರಿತು ಆಯೋಜಿಸಲಾದ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿ ಅಶ್ವಿನಿ ಪಾಟೀಲ್ ಬಸವಪ್ರಸಾದ್ ಜೊಲ್ಲೆ ಉದ್ಘಾಟಿಸಿದರು. ಧನಾತ್ಮಕ ಚಿಂತನೆ, ಏಕಾಗ್ರತೆ, ಆತ್ಮವಿಶ್ವಾಸದ ಮನೋಭಾವ ಬೆಳೆಸಿಕೊಂಡರೆ ವಿದ್ಯಾರ್ಥಿಗಳ ಎಸ್ಎಸ್ಸಿಗೆ ಸಹಕಾರಿಯಾಗುತ್ತದೆ ಎಂದು ಕರ್ನಾಟಕ ಹಾಗೂ ಗೋವಾ ರಾಜ್ಯದ ರಿಲಯನ್ಸ್ ಆರೋಗ್ಯ ಜೀವ ವಿಮೆಯ ನಿರ್ದೇಶಕಿ ಅಶ್ವಿನಿ ಪಾಟೀಲ್ ಹೇಳಿದರು. ನಗರದ ಕೇಶವ ಕಲಾಭವನದಲ್ಲಿ ಬಸವಜ್ಯೋತಿ ಯೂತ್ ಫೌಂಡೇಶನ್ ವತಿಯಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಲಾದ ಪರೀಕ್ಷೆಗಳನ್ನು ಎದುರಿಸುವುದು ಹೇಗೆ ಎಂಬ ಕಾರ್ಯಾಗಾರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಪರೀಕ್ಷಾ ಸಮಯದಲ್ಲಿ ತಮ್ಮ ಮನಸ್ಸನ್ನು ನಿರಾಳ ಮಾಡಿಕೊಂಡು ಪ್ರತಿಯೊಂದು ವಿಷಯಗಳ ವಸ್ತುಗಳ ಬಗ್ಗೆ ಮನನ ಮಾಡಿಕೊಂಡು ಅಭ್ಯಸಿಸಬೇಕು. ದಿನನಿತ್ಯದ ಚಟುವಟಿಕೆಗಳೊಡನೆ ಸತತ ಪರಿಶ್ರಮದಿಂದ ಅಭ್ಯಾಸ ಮಾಡಿದರೆ ಫಲ ಸಿಗುವುದು ಖಚಿತವೆಂದು ಅರಿತು ಪರೀಕ್ಷೆಯನ್ನು ಎದುರಿಸಿ ಗರಿಷ್ಠ ದರ್ಜೆಯಲ್ಲಿ ಉತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಎಂದು ಕರೆ ನೀಡಿದರು. ಗ್ರಾಮೀಣ ಭಾಗದ ಯುವ ಪ್ರತಿಭೆಗಳಲ್ಲಿರುವ ಉತ್ತಮ ಕೌಶಲ್ಯಗಳನ್ನು ಗುರುತಿಸಿ ಅವರೊಂದಿಗೆ ಉತ್ತಮ ವೇದಿಕೆ ನಿರ್ಮಿಸಿಕೊಡುವ ಕಾರ್ಯವನ್ನು ನಮ್ಮ ಫೌಂಡೇಶನ್ ಮೂಲಕ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎನ್ನುವುದು ಹೆದರಿಕೆಯಾಗಿರದೆ ತಮ್ಮಲ್ಲಿರುವ ಪ್ರತಿಭೆ ಹಾಗೂ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಇರುವ ಒಂದು ಸದಾವಕಾಶವಾಗಿದೆ ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು. ಧನಾತ್ಮಕ ಚಿಂತನೆ, ಆಶಾವಾದದ ಮನೋಭಾವ, ಸಹನೆ, ಸಂಯಮದಿಂದ ಪರೀಕ್ಷೆ ಎದುರಿಸಿ ನಿಮ್ಮ ಭವಿಷ್ಯವನ್ನು ಬೆಳಗಿಸಿಕೊಳ್ಳಬೇಕು ಎಂದರು. ಮಕ್ಕಳು ಹೇಳುವ ಡೆಫಿನೇಷನ್ ಅಂದ್ರೆ ಏನು? ಇಡೀ ವರ್ಷ ಅಭ್ಯಾಸ ಮಾಡೋದಿಲ್ಲ, ಲಾಸ್ಟ್ 10 ದಿವಸನಾಗ ತಲೆ ಕೆಡ್ಕೊಂಡು ಅಭ್ಯಾಸ ಮಾಡ್ತೀರ ನೋಡಿ, ದಟ್ ಇಸ್ ಸ್ಟ್ರೆಸ್. ಆಮೇಲೆ ಇದ್ರೊಳಗೆ ಏನಾಗ್ತತಿ, ನಿಮಗೇನ್ ಅನಿಸ್ತತಿ, ನನಗೆ ಏನೂ ಬರುವುದಿಲ್ಲ. ಯಾಕಂದ್ರೆ ಸಡನ್ಲಿ 1 fine day ನೀವು ಪುಸ್ತಕ ಎಲ್ಲ ತಗದ್ ಬಿಟ್ಟಾಗ ಇದು ಬರಂಗಿಲ್ಲ, ಅದು ಬರಂಗಿಲ್ಲ, ಇದು ಕೇಳಿಲ್ಲ, ಅದು ಕೇಳಿಲ್ಲ. ಅವಾಗ ಏನಾಗ್ತತಿ, ಯುವರ್ ಬಾಡಿ ಸ್ಟಾರ್ಟ್ಸ್ ರಿಯಾಕ್ಟಿಂಗ್. ವೆನ್ ಯುವರ್ ಬಾಡಿ ಸ್ಟಾರ್ಟ್ಸ್ ರಿಯಾಕ್ಟಿಂಗ್, ಇಟ್ ಸ್ಟಾರ್ಟ್ಸ್ ರಿಯಾಕ್ಟಿಂಗ್ ನೆಗೆಟಿವ್ಲಿ. ನೆಗೆಟಿವ್ ಯೋಚನೆ ಬರಕ್ ಸ್ಟಾರ್ಟ್ ಆಗ್ತಾವು, ನನಗೇನು ಬರಂಗಿಲ್ಲ, ನನಗೇನು ಬರಂಗಿಲ್ಲ. ಇದು ವಿಚಾರ ಬಂದ ಕೂಡಲೇ ಏನಾಗ್ತತಿ, ಮನುಷ್ಯನ ಕಾನ್ಫಿಡೆನ್ಸ್ ಕಡಿಮೆ ಆಗ್ತತಿ. ಸೊ ನಾವು ಇದ್ರೇನ್ ಸ್ಟ್ರೆಸ್ ಮಾಡ್ತೀವಲ್ಲ, ದಿಸ್ ಇಸ್ ಬೇಸಿಕಲಿ ನಾವು ಸ್ವತಃ ಮಾಡ್ಕೊಂಡಿದ್ದ. ನೀವು ಕೆಲವೊಬ್ಬ ಹೇಳ್ತಾರೆ ಹುಡುಗರಿಗೆ, ನಾವು ರಾತ್ರಿ 3 ಗಂಟೆ ತನಕ ಕೂತು ಅಭ್ಯಾಸ ಮಾಡಿ, ಸಾಂಗ್ 90 ಮಾರ್ಕ್ ಸಿಗ್ತಾವ ಅಂತ ಇರೋದಿಲ್ಲ. ಕೆಲವೊಬ್ರು ಫುಲ್ ಪ್ರಾಪರ್ಲಿ 9 ಗಂಟೆಗೆ ಮಲ್ಕೋತಾರೆ, ಬೆಳಗಿನ 5 ಗಂಟೆಗೆ ಹೇಳ್ತಾರೆ. 5:30 to 6:00 ತನಕ ಯಾರು ಅಭ್ಯಾಸ ಮಾಡ್ತಾರಲ್ಲ, ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಸ್ಟಡಿ. ಎಷ್ಟು ಗಂಟೆ ನೀವು ಪುಸ್ತಕ ಓಪನ್ ಇರ್ತೀರಿ, ದಟ್ ವಿಲ್ ನಾಟ್ ಡಿಸೈಡ್ ಯುವರ್ ಮಾರ್ಕ್ಸ್. ಎಷ್ಟು ನಿಮಿಷ ನೀವು ಪುಸ್ತಕ ಓದಿ ನಿಮ್ ತಲೆಯಾಗ ಹೋಗೈತಲ್ಲ, ದಟ್ ವಿಲ್ ಡಿಸೈಡ್ ಯುವರ್ ಇಂಟೆಲಿಜೆನ್ಸ್. ಸೊ ನೀವು ರಾತ್ರಿ 10 ಗಂಟೆದಿಂದ ಬೆಳಗಿನ 3 ಗಂಟೆ ತನ ಹಿಂಗ್ ಕಣ್ ಬಿಚ್ಕೊಂಡು ಕುಂದ್ರುದು, ಚಾ ಮಾಡ್ಕೊಂಡು ಕುಡಿಯೋದು, ನಿಮ್ಮ ಮಮ್ಮಿನ ಎಬ್ಸೋದು, ನಡು ಬಾಯನ್ ತಿನ್ನೋದು, ಇದರಿಂದ ನಿಮ್ಮ ಮಾರ್ಕ್ಸ್ ಜಾಸ್ತಿ ಬೆಳಗ್ಗೆ. ನೀವು ಏನ್ ಮಾಡ್ಬೋದಂದ್ರೆ, ಶಾರ್ಪ್ 9:00 ನೀವು ಮಲ್ಕೊಂಡು 5:00 ಎದ್ದು 5 to 6:00 ಯು ಶುಡ್ ಸ್ಟಡಿ 1 subject. ಅಂಡ್ ಯು ಶುಡ್ ಸ್ಟಡಿ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಫಾರ್ ಯು. ನಿಮ್ ಫ್ರೆಂಡಿಗೆ ಯಾವ ಡಿಫಿಕಲ್ಟ್ ಐತೆ ಅದು ನೀವು ಅಭ್ಯಾಸ ಮಾಡ್ಬೇಡ್ರಿ. ನಿಮ್ ಫ್ರೆಂಡನ್ ಬುದ್ಧಿ ಬೇರೆ, ನಿಮ್ ಬುದ್ಧಿ ಬೇರೆ, ಅವ್ರದ್ ಕೆಪಾಸಿಟಿ ಬೇರೆ, ನಿಮ್ ಕೆಪಾಸಿಟಿ ಬೇರೆ. ಅದಕ್ಕೆ ಪ್ಲಾಟ್ಫಾರ್ಮ್ ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಆಗ್ಬೇಕಂತ ತಿಳ್ಕೊಂಡು ಈ ಯೂತ್ ಫೌಂಡೇಶನ್ ಅನ್ನ ಹುಟ್ಟಿ ಹಾಕಿದೆ. ಮತ್ ಕಳೆದ 2 ವರ್ಷಗಳಲ್ಲಿ ನಾವು ಸುಮಾರು 20-25 ಕಾರ್ಯಕ್ರಮಗಳನ್ನ ಮಾಡಿದೀವಿ. ಈ PPT ಮುಖಾಂತರ ನಿಮ್ಮೆಲ್ರಿಗೂ ಸ್ಲೈಡ್ಸ್ ಮೇಲೆ ನಾವು ಮಾಡಿರುವಂತ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯೂತ್ ಫೌಂಡೇಶನ್ ಹುಟ್ಟಿ ಆದ್ಮೇಲೆ ಮೊದಲನೇ ಒಂದು ವಿಷಯ ತಗೊಂಡಿದ್ದೇನೆಂದ್ರೆ ಪರಿಸರ ರಕ್ಷಣೆ. ಯಾಕಂದ್ರೆ ಇವತ್ತು ನಮ್ಮ ಪರಿಸರದ ಸಮತೋಲನ ಬಹಳ ಒಂದು ಹದಗೆಟ್ಟಿಗಿದೆ. ಅದಕ್ಕೋಸ್ಕರ ಏನಾದರೂ ಮಾಡ್ಬೇಕಂತ ತಿಳ್ಕೊಂಡು ನಾವು ಗ್ರೀನ್ ನಿಪ್ಪಾನಿ ಡ್ರೈವ್ ಮತ್ತು ಗ್ರೀನ್ ಚಿಕ್ಕೋಡಿ ಡ್ರೈವ್ ಅಂತ ಒಂದು ಯೋಜನೆ ಮಾಡಿದ್ವಿ. ಈ ಯೋಜನೆ ಅಡಿಯಲ್ಲಿ ನಾವು ಸುಮಾರು 90 ಹಳ್ಳಿಗಳಲ್ಲಿ 2000 ಗಿಡಗಳನ್ನು ಹಚ್ಚುವ ಒಂದು ಕಾರ್ಯ ಈ ಯೂತ್ ಫೌಂಡೇಶನ್ ಮುಖಾಂತರ ಮಾಡಿದ್ವಿ. ಚಿಕ್ಕೋಡಿ ಸಿಟಿಇ ಸಂಸ್ಥೆಯ ಜಂಟಿ ಆಡಳಿತಾಧಿಕಾರಿ SS ಕುಲಕರ್ಣಿ ಮಾತನಾಡಿದರು. ಈ ಕಾರ್ಯಾಗಾರದಲ್ಲಿ ಚಿಕ್ಕೋಡಿ ನಗರದ ವಿವಿಧ ಪ್ರೌಢಶಾಲೆಗಳ ಸುಮಾರು 700 ಜನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಧುರೀಣರಾದ ಸಿದ್ದಪ್ಪ ಡಂಗೇರ್, ಸೋಮು ಗೌನಾಳೆ, ಬಸವಜ್ಯೋತಿ ಯೂತ್ ಫೌಂಡೇಶನ್ ಉಪಾಧ್ಯಕ್ಷ ಮಹೇಶ್ ನೂಲಿ, ನಿರ್ದೇಶಕರಾದ ಶಿವರಾಜ್ ಜೊಲ್ಲೆ, ಸದಸ್ಯರಾದ ಅಮಿತ್ ಮಗ್ದುಮ್, ಸಾಗರ್ ಚೌಗ್ಲೆ, ರವಿ ಸಾವ್ಜಿ, ಅಧ್ಯಕ್ಷ ಮಹದೇವ್ ಪಾಟೀಲ್,
ವಿಆರ್ ಭಿಯುಸೆ ಮುಂತಾದವರು ಉಪಸ್ಥಿತರಿದ್ದರು. ರಾಜು ಡೋಂಗ್ರೆ ಸ್ವಾಗತಿಸಿದರು. ಎಂಎ ಸನದಿ ನಿರೂಪಿಸಿ ವಂದಿಸಿದರು.